ಭಾರತ್ ರೈಲು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸರ್ಕಾರ ತೆಗೆದುಕೊಂಡಂತಹ ಅತ್ಯಂತ ಮಹತ್ವಾಕಾಂಕ್ಷಿ ನಿರ್ಧಾರಗಳಲ್ಲಿ ಒಂದು. ಇನ್ನು ವಂದೇ ಭಾರತ್ ರೈಲುಗಳನ್ನು ಪರಿಚಯಿಸುವ ಮೂಲಕ ಇಡೀ ಭಾರತೀಯ ರೈಲ್ವೆಗೆ ಒಂದು ಹೊಸ ಆಯಾಮ, ಹಾಗೆ ಭಾರತೀಯ ರೈಲ್ವೆಯ ದಿಕ್ಕನ್ನೇ ಬದಲಿಸಿದ್ದೇವೆ ಎನ್ನುವಂತಹ ವಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರದ್ದು, ಹಾಗೆ ಬಿಜೆಪಿಯದ್ದು ಕೂಡ. ಯಾಕಂದ್ರೆ ವಂದೇ ಭಾರತ್ ರೈಲುಗಳ ವಿಶೇಷತೆನೆ ಆಗಿದೆ. ವಂದೇ ಭಾರತ್ ರೈಲುಗಳು ಹೇಳಿ ಕೇಳಿ ಸೆಮಿ ಹೈಸ್ಪೀಡ್ ರೈಲುಗಳು. ಒಂದು ರೈಲಿನಲ್ಲಿ 16 ಬೋಗಿಗಳಿರುತ್ತವೆ. ಒಂದೊಂದು ಬೋಗಿಯಲ್ಲೂ ಕೂಡ ಅತ್ಯಾಧುನಿಕ ವ್ಯವಸ್ಥೆಯನ್ನು ಕಲ್ಪಿಸಲಾಗಿರುತ್ತೆ. ಇನ್ನು ಪ್ರಯಾಣಿಕರ ಅನುಕೂಲಕ್ಕಾಗಿ ಪ್ರತಿಯೊಂದು ಬೋಗಿಯಲ್ಲೂ ಕೂಡ ಆಂಟಿ ಬ್ಯಾಕ್ಟೀರಿಯಲ್ ಎಸಿಗಳನ್ನು ಅಳವಡಿಸಲಾಗಿರುತ್ತೆ. ಹಾಗೆ ವೈಫೈ ವ್ಯವಸ್ಥೆ ಮತ್ತಿತರ ವ್ಯವಸ್ಥೆ ಕೂಡ ಈ ವಂದೇ ಭಾರತ್ ರೈಲಿನಲ್ಲಿ ಇರುತ್ತವೆ. ಇನ್ನು ಪ್ರತಿ ಗಂಟೆಗೆ 160 ಕಿಲೋಮೀಟರ್ ಪ್ರಯಾಣ ಮಾಡುವಂತಹ ಕಾರ್ಯಕ್ಷಮತೆಯನ್ನು ಕೂಡ ವಂದೇ ಭಾರತ್ ರೈಲುಗಳು ಹೊಂದಿರುತ್ತವೆ. ಈ ಎಲ್ಲ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವಂತಹ ವಂದೇ ಭಾರತ್ ರೈಲು ಪ್ರಪ್ರಥಮವಾಗಿ ಓಡಿದ್ದು 2019 ಇಸ್ವಿಯಲ್ಲಿ. ಅಂದರೆ 2019 ಲೋಕಸಭೆ ಚುನಾವಣೆಗೆ ಇನ್ನೇನು ಕೆಲವೇ ದಿನ ಬಾಕಿ ಇರುವಂತೆ ವಂದೇ ಭಾರತ್ ರೈಲುಗಳ ಸಂಚಾರವನ್ನು ಪ್ರಾರಂಭ ಮಾಡಲಾಯಿತು. ಇನ್ನು ಈ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಪ್ರಪ್ರಥಮ ಬಾರಿಗೆ ಸಂಚಾರ ಮಾಡಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪ್ರತಿನಿಧಿಸುವಂತಹ ಕ್ಷೇತ್ರ ಉತ್ತರ ಪ್ರದೇಶದ ವಾರಣಾಸಿಯಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ತವರು ರಾಜ್ಯ ಗುಜರಾತ್ನ ಅಹಮದಾಬಾದ್ಗೆ. ಈ ನಡುವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸರ್ಕಾರ ವಂದೇ ಭಾರತ್ ರೈಲುಗಳ ಕುರಿತಾಗಿ ಒಂದು ಅಚ್ಚರಿಯ ನಿರ್ಧಾರವನ್ನು ತೆಗೆದುಕೊಂಡಿದೆ. 100 ವಂದೇ ಭಾರತ್ ರೈಲುಗಳ ಉತ್ಪಾದನೆ ಮತ್ತು ನಿರ್ವಹಣೆ ಸಂಬಂಧ ನೀಡಲಾಗಿದ್ದಂತಹ 30,000 ಕೋಟಿ ರೂಪಾಯಿ ಮೊತ್ತದ ಟೆಂಡರನ್ನು ರೈಲ್ವೆ ಸಚಿವಾಲಯ ಹಿಂಪಡೆದುಕೊಂಡಿದೆ. ಆ ಟೆಂಡರ್ ಅನ್ನು ರದ್ದುಗೊಳಿಸಿದೆ. ಇನ್ನು ಕಳೆದ ವರ್ಷ May 30 ವಂದೇ ಭಾರತ್ನ ಅಲ್ಯೂಮಿನಿಯಂ ಬೋಗಿಗಳೇನಿದ್ದಾವೆ ಆ ಬೋಗಿಗಳನ್ನು ನಿರ್ಮಾಣ ಮಾಡುವಂತಹ ಕುರಿತಾಗಿ ಟೆಂಡರ್ ಅನ್ನು ಕರೆಯಲಾಗಿತ್ತು. ಇನ್ನು 30,000 ಕೋಟಿ ರೂಪಾಯಿ ಮೊತ್ತದ ಆ ಟೆಂಡರ್ನಲ್ಲಿ ಫ್ರಾನ್ಸ್ ಮೂಲದ ಆಲ್ಸ್ಟಾಮ್ ಇಂಡಿಯಾ ಅತಿ ಕಡಿಮೆ ಮೊತ್ತಕ್ಕೆ ಬಿಡ್ ಮಾಡಿತ್ತು. ಇನ್ನು ವಂದೇ ಭಾರತ್ನ ಪ್ರತಿಯೊಂದು ರೈಲಿನ ನಿರ್ಮಾಣಕ್ಕಾಗಿ ಫ್ರಾನ್ಸ್ ಮೂಲದ ಆಲ್ಸ್ಟಾಮ್ ಕಂಪನಿ 151 ಕೋಟಿ ರೂಪಾಯಿ ಮೊತ್ತಕ್ಕೆ ಬಿಡ್ ಮಾಡಿತ್ತು. ಆದರೆ ರೈಲ್ವೆ ಇಲಾಖೆ 140 ಕೋಟಿ ರೂಪಾಯಿಗೆ ಟೆಂಡರನ್ನು ನೀಡೋದಕ್ಕೆ ತೀರ್ಮಾನ ಮಾಡಿದೆ. ಆದರೆ ಆಲ್ಸ್ಟಾಮ್ ಇಂಡಿಯಾ 145 ಕೋಟಿ ರೂಪಾಯಿಗೆ ಟೆಂಡರನ್ನು ನೀಡಬೇಕು ಎನ್ನುವಂತಹ ಪ್ರಸ್ತಾಪವನ್ನು ಸರ್ಕಾರದ ಮುಂದಿಟ್ಟಿತ್ತು. ಹೀಗಾಗಿ ಇದೀಗ ಆ ಟೆಂಡರನ್ನೇ ಕೇಂದ್ರ ಸರ್ಕಾರ ರದ್ದುಗೊಳಿಸಿದೆ. ಇನ್ನು ಟೆಂಡರ್ನಲ್ಲಿದ್ದಂತಹ ನಿಯಮಗಳ ಪ್ರಕಾರ ಬೆಂಗಳೂರಿನಲ್ಲಿ ತನ್ನ ಮುಖ್ಯ ಕಚೇರಿಯನ್ನು ಹೊಂದಿರುವಂತಹ ಫ್ರಾನ್ಸ್ ಮೂಲದ ಆಲ್ಸ್ಟಾಮ್ ಕಂಪನಿ 7 ವರ್ಷದಲ್ಲಿ 100 ವಂದೇ ಭಾರತ್ ರೈಲುಗಳನ್ನು ಉತ್ಪಾದನೆ ಮಾಡಿ ಅದನ್ನು ಕೇಂದ್ರ ಸರ್ಕಾರಕ್ಕೆ ಹಸ್ತಾಂತರ ಮಾಡಬೇಕಾಗಿತ್ತು. ಇನ್ನು 30,000 ಕೋಟಿ ರೂಪಾಯಿ ಮೊತ್ತದ ಈ ಟೆಂಡರ್ನಲ್ಲಿ ಸ್ವಿಸ್ ಮೂಲದ ಸ್ಟ್ಯಾಡ್ಲರ್ ರೈಲ್ ಮತ್ತು ಹೈದರಾಬಾದ್ ಮೂಲದ ಮೇಧಾ ಸರ್ವೋ ಡ್ರೈವ್ಸ್ ಕೂಡ ಬಿಡ್ ಮಾಡಿದ್ವು. ಆದರೆ ಈ ಕಂಪನಿಗಳು ಬಿಡ್ ಮಾಡಿದ್ದು ಪ್ರತಿ ವಂದೇ ಭಾರತ್ ರೈಲುವನ್ನು ನಿರ್ಮಾಣ ಮಾಡೋದಕ್ಕೆ 170 ಕೋಟಿ ರೂಪಾಯಿ. ಅಂದರೆ ಆಲ್ಸ್ಟಾಮ್ ಇಂಡಿಯಾ ಏನು ಮಾಡಿದೆ, ಬಿಡ್ ಮಾಡಿತ್ತು, ಆ ಮೊತ್ತಕ್ಕಿಂತ 20 ಕೋಟಿ ರೂಪಾಯಿ ದುಬಾರಿ ಬಿಡ್ಡನ್ನು ಮಾಡಿದ್ವು ಈ ಎರಡು ಕಂಪನಿಗಳು. ಸೊ ಹೀಗಾಗಿ ಕಡೆಗೆ ಆಲ್ಸ್ಟಾಮ್ ಇಂಡಿಯಾಗೆ ಈ ಟೆಂಡರ್ ಸಿಕ್ಕಿತ್ತು. ಟೆಂಡರ್ ಒಪ್ಪಂದದ ಪ್ರಕಾರ ರೈಲುಗಳನ್ನು ಉತ್ಪಾದಿಸಿ ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ ಬಳಿಕ 13,000 ಕೋಟಿ ರೂಪಾಯಿಯನ್ನು ಪಾವತಿ ಮಾಡಲಾಗತ್ತೆ. ಹಾಗೆ ಮಿಕ್ಕುಳಿದ 17,000 ಕೋಟಿ ರೂಪಾಯಿ ಏನಿದೆ ಅದನ್ನು ಮುಂದಿನ 35 ವರ್ಷಗಳ ಕಾಲ ರೈಲು ನಿರ್ವಹಣೆಗಾಗಿ ಅದನ್ನು ಪಾವತಿ ಮಾಡಲಾಗುತ್ತೆ ಎನ್ನುವಂತಹ ನಿಯಮ ಆ ಟೆಂಡರ್ನಲ್ಲಿ ಇತ್ತು. ಇನ್ನು ಆಲ್ಸ್ಟಾಮ್ ಕಂಪನಿಗೆ ಕೇಂದ್ರ ಸರ್ಕಾರ ಈ ಟೆಂಡರನ್ನು ಕೊಡುತ್ತೆ ವಂದೇ ಭಾರತ್ ರೈಲನ್ನು ನಿರ್ಮಾಣ ಮಾಡೋದಕ್ಕೆ. ಯಾಕಂದರೆ ಆಲ್ಸ್ಟಾಮ್ ಕಂಪನಿ ಪ್ರಮುಖವಾಗಿ ಅಲ್ಯೂಮಿನಿಯಂ ಬೋಗಿಗಳನ್ನು ಉತ್ಪಾದನೆ ಮಾಡುವಲ್ಲಿ ಎಕ್ಸ್ಪರ್ಟೀಸ್ ಅಂದರೆ ಪರಿಣಿತಿಯನ್ನು ಹೊಂದಿದೆ. ಸಾಕಷ್ಟು ದೇಶಗಳಿಗೂ ಕೂಡ ಈ ಆಲ್ಸ್ಟಾಮ್ ಕಂಪನಿ ರೈಲ್ವೆ ಬೋಗಿಗಳನ್ನು ತಯಾರಿಸಿ ರಫ್ತನ್ನು ಕೂಡ ಮಾಡಿದೆ. ಟೆಂಡರ್ನಲ್ಲಿ ಅತ್ಯಂತ ಕಡಿಮೆ ಮೊತ್ತಕ್ಕೆ ಬಿಡ್ ಮಾಡಿದ್ದ ಕಾರಣ, ಹಾಗೆ ಆಲ್ಸ್ಟಾಮ್ ಕಂಪನಿಗೆ ಇದ್ದಂತಹ ಅಪರಿಣಿತಿಯ ಕಾರಣದಿಂದಾಗಿ ಅದನ್ನೆಲ್ಲ ಪರಿಗಣಿಸಿ ಕೇಂದ್ರ ಸರ್ಕಾರ ಕಡೆಗೂ ಆ ಸಂಸ್ಥೆಗೆ ಟೆಂಡರನ್ನು ಕೊಡುತ್ತೆ ರೈಲ್ವೆ ಬೋಗಿಗಳನ್ನು ತಯಾರಿಸೋದಕ್ಕೆ. ಇನ್ನು ವಿಶೇಷ ಅಂದರೆ ನಮ್ಮ ದೇಶದಲ್ಲೂ ಕೂಡ ಆಲ್ಸ್ಟಾಮ್ ಅನ್ನು ಮೀರಿಸುವಂತಹ ದೊಡ್ಡ ದೊಡ್ಡ ಕಂಪನಿಗಳಿದ್ದಾವೆ. ಸರ್ಕಾರಿ ಸ್ವಾಮ್ಯದ ಕಂಪನಿಗಳಾದಂತಹ ಬೆಮೆಲ್ ಮತ್ತು ರೈಲ್ವೆ ವಿಕಾಸ್ ನಿಗಮ್ ಲಿಮಿಟೆಡ್ RVNL ಕೂಡ ಆಲ್ಸ್ಟಾಮ್ ಸಂಸ್ಥೆಯಷ್ಟೇ ಸಮರ್ಥವಾಗಿರುವಂತಹ ಸಂಸ್ಥೆಗಳು. ಆದರೆ ಈ ಎರಡು ಸಂಸ್ಥೆಗಳು ಕೂಡ ಬಿಡ್ಡಿಂಗ್ನಲ್ಲಿ ಪಾಲ್ಗೊಳ್ಳೇ ಇಲ್ಲ. ತಾಂತ್ರಿಕ ಷರತ್ತುಗಳನ್ನು ಪೂರ್ಣಗೊಳಿಸೋದು ಅಸಾಧ್ಯ ಎನ್ನುವಂತಹ ಕಾರಣಕ್ಕಾಗಿ ಸರ್ಕಾರಿ ಸ್ವಾಮ್ಯದ ಈ ಎರಡು ಸಂಸ್ಥೆಗಳು ಈ ಬಿಡ್ಡಿಂಗ್ನಲ್ಲಿ ಭಾಗಿಯಾಗಿರಲಿಲ್ಲ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರುವ ಬಜೆಟ್ನಲ್ಲಿ ರೈಲ್ವೆ ಸಚಿವಾಲಯಕ್ಕೆ ಈ ಬಾರಿ 2,52,000 ಕೋಟಿ ರೂಪಾಯಿಯನ್ನು ಮೀಸಲಿಟ್ಟಿದ್ದಾರೆ. ಇನ್ನು ಅತ್ಯಂತ ಕಡಿಮೆ ಮೊತ್ತಕ್ಕೆ ಬಿಡ್ ಮಾಡಿದ್ರು ಎನ್ನುವಂತಹ
ಕಾರಣಕ್ಕಾಗಿ ಫ್ರಾನ್ಸ್ ಮೂಲದ ಕಂಪನಿಗೆ ಈ ಪ್ರಾಜೆಕ್ಟ್ ಅನ್ನ, ಈ ಟೆಂಡರ್ ಅನ್ನ ಕೊಟ್ಟಿದೆ ಕೇಂದ್ರ ಸರ್ಕಾರ. ಆದ್ರೆ ಕೇಂದ್ರ ಸರ್ಕಾರದ ಅಧೀನಕ್ಕೆ ಬರುವಂತಹ ಬಿಇಎಂಎಲ್ ಹಾಗೆ ಆರ್ವಿಎನ್ಎಲ್ ಸಂಸ್ಥೆಗಳು ಕೂಡ ಪರಿಣಿತಿ ಹೊಂದಿಲ್ಲ, ತಾಂತ್ರಿಕ ಪರಿಣಿತಿಯನ್ನ ಹೊಂದಿಲ್ಲ ಎನ್ನುವಂತಹ ಕಾರಣಕ್ಕೆ ಈ ಬಿಡ್ಡಿಂಗ್ ನಲ್ಲಿ ಪಾಲ್ಗೊಂಡೇ ಇಲ್ಲ ಎನ್ನುವಂತಹ ಸಂಗತಿ ಅದು ವಿಚಿತ್ರ ಹಾಗೆ ಆಶ್ಚರ್ಯ ಕೂಡ. ಹಾಗ ನೋಡಿದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸರ್ಕಾರ ಆಳ್ವಿಕೆಗೆ ಬಂದ ನಂತರ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನು ಸಂಚಾರ ಮಾಡಿದ್ವು, ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲುಗಳು, ಆ ರೈಲುಗಳನ್ನು ತಯಾರು ಮಾಡಿದ್ದೆ ಕೇಂದ್ರ ಸರ್ಕಾರದ ಸ್ವಾಮ್ಯದಲ್ಲಿ ಬರುವಂತಹ ICF ಅಂದ್ರೆ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ. ICFನ ಮುಖ್ಯ ಕಚೇರಿ ಚೆನ್ನೈನಲ್ಲಿದೆ. ICF ಮಾಹಿತಿಯ ಪ್ರಕಾರವೇ ವಂದೇ ಭಾರತ್ನ ಸುಮಾರು 484 ರೈಲ್ವೆ ಬೋಗಿಗಳನ್ನ ಇದುವರೆಗೆ ನಿರ್ಮಾಣ ಮಾಡಿದೆ ICF. ಇನ್ನು ಅಷ್ಟೇ ಅಲ್ಲ, 14 ರಾಷ್ಟ್ರಗಳಿಗೂ ಕೂಡ ರೈಲ್ವೆ ಬೋಗಿಗಳನ್ನ ರಫ್ತು ಮಾಡಿದೆ ಇದೇ ICF, ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ. ಇನ್ನು ರೈಲ್ವೆ ಸಚಿವಾಲಯದ ಗುರಿಯ ಪ್ರಕಾರ ಇದೇ ವರ್ಷ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ ವಂದೇ ಭಾರತ್ ರೈಲಿನ 644 ಬೋಗಿಗಳನ್ನ ನಿರ್ಮಾಣ ಮಾಡಲಿದೆ. ಇತ್ತ ಕಳೆದ ವರ್ಷ ಕೇಂದ್ರ ಸರ್ಕಾರಿ ಸ್ವಾಮ್ಯದ ಬೆಮೆಲ್ ವಂದೇ ಭಾರತ್ ಎಕ್ಸ್ಪ್ರೆಸ್ನ ಸ್ಲೀಪರ್ ಕೋಚ್ಗಳಂದ್ರೆ ಸ್ಲೀಪರ್ ರೇಗಳ ನಿರ್ಮಾಣಕ್ಕಾಗಿ ICFನಿಂದ 675 ಕೋಟಿ ರೂಪಾಯಿ ಮೊತ್ತದ ಆರ್ಡರ್ ಅನ್ನ ಪಡೆದುಕೊಂಡಿತ್ತು, ಅಂದ್ರೆ ಸಬ್ ಕಾಂಟ್ರಾಕ್ಟ್ ಅನ್ನ ಪಡೆದುಕೊಂಡಿತ್ತು. ಆ ಒಪ್ಪಂದದ ಪ್ರಕಾರ ಇದೇ ತಿಂಗಳ ಅಂತ್ಯಕ್ಕೆ, ಅಂದ್ರೆ ಆಗಸ್ಟ್ ತಿಂಗಳ ಅಂತ್ಯಕ್ಕೆ ಬೆಮೆಲ್ ವಂದೇ ಭಾರತ್ನ 14 ಸ್ಲೀಪರ್ ರೇಕ್ಸ್ಗಳನ್ನ ಹಸ್ತಾಂತರ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಬೆಮೆಲ್ ಸಂಸ್ಥೆ 2002 220 ಮೆಟ್ರೋ ರೈಲುಗಳ ಬೋಗಿಗಳನ್ನ ನಿರ್ಮಾಣ ಮಾಡಿದೆ. ಅಲ್ಲದೆ ಇದುವರೆಗೂ ಬೆಮೆಲ್ 18,000 ರೈಲು ಬೋಗಿಗಳನ್ನ ನಿರ್ಮಾಣ ಮಾಡಿದೆ. ಇನ್ನು ವಂದೇ ಭಾರತ್ ಎಕ್ಸ್ಪ್ರೆಸ್ನ ಪ್ರತಿಯೊಂದು ಬೋಗಿಗಳನ್ನು ಕೂಡ ಅಲ್ಯೂಮಿನಿಯಂನಿಂದ ಮಾಡಲಾಗುತ್ತೆ. ಅಲ್ಯೂಮಿನಿಯಂನ ಯಾಕೆ ಪ್ರಿಫರ್ ಮಾಡ್ತಾರೆ ಈ ಬೋಗಿಗಳಿಗೆ ಅಂದ್ರೆ, ಹೇಳಿ ಕೇಳಿ, ವಂದೇ ಭಾರತ್ ಎಕ್ಸ್ಪ್ರೆಸ್ ಸೆಮಿ ಹೈಸ್ಪೀಡ್ ರೈಲು, 1 ಗಂಟೆಗೆ 160 ಕಿಲೋಮೀಟರ್ ಸಾಗುವಂತಹ ದಕ್ಷತೆಯನ್ನು ಹೊಂದಿರುವಂತಹ ರೈಲು. ಹೀಗಿರುವಾಗ ರೈಲಿನ ವೇಗಕ್ಕೆ ಸೂಕ್ತವಾಗುವಂತೆ ಅದಕ್ಕೆ ಅನುಗುಣವಾಗಿ ಲೈಟ್ ವೈಟೆಡ್ ಮೆಟಲ್ ಆದಂತಹ ಅಲ್ಯೂಮಿನಿಯಂನ ಯೂಸ್ ಮಾಡಬೇಕಾಗತ್ತೆ. ಇನ್ನು ಅಲ್ಯೂಮಿನಿಯಂ ಬೋಗಿಗಳನ್ನು ತಯಾರಿಸುವಲ್ಲಿ ಎಕ್ಸ್ಪರ್ಟೀಸ್ ಅಂದ್ರೆ ಪರಿಣಿತಿಯನ್ನ ಹೊಂದಿದೆ ಎನ್ನುವಂತಹ ಕಾರಣಕ್ಕಾಗಿ ಫ್ರಾನ್ಸ್ ಮೂಲದ ಕಂಪನಿಯನ್ನ ಇಲ್ಲಿ ಆಯ್ಕೆ ಮಾಡಲಾಗಿತ್ತು. ಇಲ್ಲಿ ಮೂಡುವಂತಹ ಪ್ರಶ್ನೆ ಏನಂದ್ರೆ, 2019 ದೇಶದಲ್ಲಿ ಪ್ರಪ್ರಥಮವಾಗಿ ಸಂಚಾರ ಮಾಡಿದಂತಹ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲುಗಳನ್ನ ನಿರ್ಮಾಣ ಮಾಡಿದಂತಹ ICFಗೆ ಕೇಂದ್ರ ಸರ್ಕಾರ ಯಾಕೆ ಈ ಟೆಂಡರ್ ಅನ್ನ ಕೊಡಲಿಲ್ಲ? ಇನ್ನು ಈಗಾಗಲೇ ದೇಶ ಸೇರಿದಂತೆ ವಿದೇಶಗಳಲ್ಲೂ ತನ್ನ ಕಾರ್ಯದಕ್ಷತೆಯನ್ನ ಪ್ರೂವ್ ಮಾಡಿಕೊಂಡಿರುವಂತಹ ಸ್ವದೇಶಿ ಕಂಪನಿ ಬೆಮೆಲ್ ಕೂಡ ಈ ಟೆಂಡರ್ ನಲ್ಲಿ ಭಾಗಿಯಾಗದೇ ಇರೋದು ಇಲ್ಲಿ ವಿಚಿತ್ರ ಅನ್ನಿಸ್ತಾ ಇದೆ. ಇನ್ನು ಫ್ರಾನ್ಸ್ ಕಂಪನಿಗೆ ಕೊಟ್ಟಿದ್ದಂತಹ ಈ ಟೆಂಡರ್ನ ಪ್ರಕಾರ ಕೇಂದ್ರ ಸರ್ಕಾರ ರೈಲ್ವೆ ಬೋಗಿಗಳ ನಿರ್ಮಾಣ ಮಾತ್ರವಲ್ಲ, ರೈಲ್ವೆ ಬೋಗಿಗಳ ನಿರ್ವಹಣೆಗಾಗಿ 35 ವರ್ಷ 17,000 ಕೋಟಿ ರೂಪಾಯಿಯನ್ನ ನೀಡಬೇಕಾಗಿತ್ತು. ಅಂದ್ರೆ ಇದೊಂದು ರೀತಿಯಲ್ಲಿ ವಿದೇಶಿ ಖಾಸಗೀಕರಣ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಸೊ ಫೈನಲಿ ಫ್ರಾನ್ಸ್ ಮೂಲದ ಕಂಪನಿಗೆ ಕೊಟ್ಟಿದ್ದಂತಹ ಈ ಟೆಂಡರ್ ಅನ್ನ ಕೇಂದ್ರ ಸರ್ಕಾರವೇ ರದ್ದುಗೊಳಿಸಿದೆ. ಸೊ ಹೀಗಾಗಿ ನಿಯಮದ ಅನುಸಾರ ಮತ್ತೆ ಟೆಂಡರ್ ಅನ್ನ ಕರೆಯಬೇಕಾಗುತ್ತೆ. ಇನ್ನು ಆತ್ಮನಿರ್ಭರದ ಕಾನ್ಸೆಪ್ಟ್ಗೆ ಬರೋದಾದ್ರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಅತ್ಯಂತ ಮಹತ್ವಾಕಾಂಕ್ಷಿ ಪರಿಕಲ್ಪನೆಯಲ್ಲಿ ಈ ಆತ್ಮನಿರ್ಭರ ಕಾನ್ಸೆಪ್ಟ್ ಕೂಡ ಒಂದು. ಆತ್ಮನಿರ್ಭರ ಅಂದ್ರೆ ಏನು? ಆತ್ಮನಿರ್ಭರ ಭಾರತ ಅಂದ್ರೆ ನಮ್ಮ ದೇಶದಲ್ಲಿರುವಂತಹ ಎಲ್ಲಾ ಕ್ಷೇತ್ರಗಳಿಗೂ ಕೂಡ ನಮ್ಮ ದೇಶದ ಅಂದ್ರೆ ಸ್ವದೇಶಿ ಕಂಪನಿಗಳೇ ಸರಕುಗಳನ್ನ ಒದಗಿಸುವಂತೆ ಆಗ್ಬೇಕು ಎನ್ನುವಂತಹ ಕಾನ್ಸೆಪ್ಟ್ ನರೇಂದ್ರ ಮೋದಿ ಅವರದ್ದು. ಸೊ ಇದೇ ಆತ್ಮನಿರ್ಭರ ಪರಿಕಲ್ಪನೆ ಅಡಿಯಲ್ಲಿ ನೋಡೋದಾದ್ರೆ, ಮೊದಲ ಬಾರಿಗೆ ಏನು ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲನ್ನ ನಿರ್ಮಾಣ ಮಾಡಿತ್ತು ICF, ಈ ಟೆಂಡರ್ ಅನ್ನ ಅಲ್ಯೂಮಿನಿಯಂ ಕೋಚ್ ಏನು ಬಿಲ್ಡ್ ಮಾಡಬೇಕು ಎನ್ನುವಂತಹ ಟೆಂಡರ್ ಏನಿತ್ತು, ಆ ಟೆಂಡರ್ ಅನ್ನ ICFಗೆ ಕೊಡಬಹುದಾಗಿತ್ತು ಕೇಂದ್ರ ಸರ್ಕಾರ. ಆದ್ರೆ ಫ್ರಾನ್ಸ್ ಮೂಲದ ಸಂಸ್ಥೆಗೆ ಕೇಂದ್ರ ಸರ್ಕಾರ ಮಣೆ ಹಾಕಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಆತ್ಮನಿರ್ಭರ ಪರಿಕಲ್ಪನೆಗೆ ತದ್ವಿರುದ್ಧವಾಗಿದೆ.